ನಮ್ಮ ಭಾರತ ಭೂಮಿಯಲ್ಲಿ ಎಷ್ಟೋ ರಾಜರ ಬಗ್ಗೆ ನಾವು ಕೇಳಿದ್ವಿ. ಅದೇ ತರ ದಕ್ಷಿಣ ಭಾರತದ ಸುವರ್ಣ ಯುಗವನ್ನೇ ಸೃಷ್ಟಿಸಿದಂತಹ 15ನೇ ಶತಮಾನದ ವೀರ ಯೋಧ ಶ್ರೀಕೃಷ್ಣ ದೇವರಾಯ ಬಗ್ಗೆ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಶ್ರೀಕೃಷ್ಣ ದೇವರಾಯರು ಧರ್ಮನಿಷ್ಠರು, ಪ್ರಾಮಾಣಿಕರು, ದಕ್ಷ ಅಧಿಕಾರವನ್ನು ಹೊಂದಿದಂಥವರು ಮತ್ತು ಕವಿ ಕೂಡ ಹೌದು. ಆದರೆ ಅವರು ತಮ್ಮ ಒಂದು ಇಷ್ಟೆಲ್ಲ ದೇವಸ್ಥಾನಗಳನ್ನು ಕಟ್ಟಿದರು, ಧಾರ್ಮಿಕ ಆಚರಣೆಗಳಿಗೆ ಕಂಕಣ ಕಟ್ಟಿ ನಿಂತರು. ಆದರೂ ದುರಂತವೆಂದರೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಮಗನನ್ನು ಕಳೆದುಕೊಂಡಂತಹ ಒಂದು ಪುತ್ರ ಶೋಕ ನಿರಂತರಂ ಎನ್ನುವಂತಹ ಒಂದು ಮಾತು ಅಕ್ಷರಶಃ ಸತ್ಯ ಆಯಿತು. ಅದೇ ಒಂದು ಮನೋಬಾಧೆಯಲ್ಲಿ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ತದನಂತರ ಅಧಿಕಾರಕ್ಕೆ ಬಂದಂತಹ ಅಳಿಯ ರಾಮರಾಯ, ಅಳಿಯ ರಾಮರಾಯ ಪ್ರಾಮಾಣಿಕರು ಮತ್ತು ದಕ್ಷ ಅಧಿಕಾರಿಗಳು, ವೀರ ಯೋಧರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅವರು ನಂಬಿದಂತಹ ಒಂದು ವ್ಯಕ್ತಿ ಅಂತಂದರೆ ಗಿಲಾನಿ ಸೋದರರು. ಗಿಲಾನಿ ಸೋದರರು ಅವರು ತಾವು ಪ್ರಾಮಾಣಿಕರು, ವಿಜಯನಗರ ಸಾಮ್ರಾಜ್ಯಕ್ಕೆ ನಿಷ್ಠರು ಅಂತ ಮುಖವಾಡವನ್ನು ಹಾಕಿಕೊಂಡಿದ್ರಲ್ಲ, ಆ ಒಂದು ಅತಿಯಾದ ರಾಮರಾಯರ ಅವರ ಮೇಲಿದ್ದಂಥ ನಂಬಿಕೆಯೇ ವಿಜಯನಗರ ಕಾಲದ ಪತನಕ್ಕೆ ಕಾರಣವಾಯಿತು ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ರಕ್ಕಸ ತಂಗಡಿಗಿ ಯುದ್ಧದಲ್ಲಿ ಅಳಿಯ ರಾಮರಾಯರು ವೀರಮರಣ ಹೊಂತಾರೆ. ವೀರಮರಣ ಹೊಂದುವ ಮುಂಚೆ ಇನ್ನೇನು ವಿಜಯನಗರ ವಿಜಯಶಾಲಿ ಆಗಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಸರಿಸುಮಾರು 50,000 ರಿಂದ 80,000 ಸೈನ್ಯವನ್ನು ಹೊಂದಿದಂಥ ಗಿಲಾನಿ ಸೋದರರು ತಮ್ಮ ಕುತಂತ್ರದ ಬುದ್ಧಿಯನ್ನು ತೋರಿಸೋಕೆ ಪ್ರಾರಂಭಿಸ್ತಾರೆ. ಅಳಿಯ ರಾಮರಾಯ ಮೇಲೆ ಕೂತ್ಕೊಂಡು ಯುದ್ಧ ನೋಡ್ತಾ ಇರ್ತಾನೆ, ಅನಿಸ್ತದೆ ಇನ್ನೇನು ಗೆಲ್ತಾ ಇದ್ದೀವಿ ಅಂದಾಗ ಹಾಗೆ ನಡೆಯುವಂತಹ ಒಂದು ಆ ಯುದ್ಧದ ತಿರುವು ಯಾರೂ ಊಹಿಸಲಾಗದಂತಹ ಒಂದು ಘಟನೆ ಆಗ್ತದೆ. ಗಿಲಾನಿ ಸೋದರರು ತಮ್ಮದೇ ಸೈನ್ಯದ ವಿರುದ್ಧ ಬೆಳೆದಕ್ಕೆ ಪ್ರಾರಂಭಿಸ್ತಾರೆ. ಆಗ ವಿಜಯನಗರದ ಒಂದು ಪ್ರಾಮಾಣಿಕ ಸೈನಿಕರು ಯಾರ ವಿರುದ್ಧ ಹೋರಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನಲ್ಲಿ, ಅಂದರೆ ನಮ್ಮವರೇ ನಮ್ಮ ವಿರುದ್ಧ ಬರುವಂತಹ ಒಂದು ಪರಿಸ್ಥಿತಿಯನ್ನು ಆ ಒಂದು ಯುದ್ಧ ಸಾಕ್ಷಿ ಆಗ್ತದೆ. ಆಗ ಇನ್ನೇನು ಯುದ್ಧದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲೋಲು ಕಲ್ಲಲು ಉಂಟಾದಾಗ ಅಳಿಯ ರಾಮರಾಯರಿಗೆ ಹೇಳ್ತಾರೆ, ಇಲ್ಲ ನೀವು ಇಲ್ಲಿಂದ ಹೊರಟು ಬಿಡಿ ಅಂತ. ಆಗ ಅಳಿಯ ರಾಮರಾಯರು ಹೇಳಿಲ್ಲ, ನಾನು ಇಲ್ಲಿ ಗೆದ್ದರೆ ವಿಜಯನಗರನ ಗೆಲ್ತದೆ, ನಾನು ಸೋತ್ರೆ ವೀರಮರಣ ಹೊಂದುತ್ತೇನೆ ಹೊರತಾಗಿ ನನಗೆ ಯುದ್ಧದಿಂದ ಹಿಂದೆ ಹೋಗುವಂಥ ಅಭ್ಯಾಸನೇ ಇಲ್ಲ ನನಗೆ ಅಂತ ಹೇಳಿ ಯುದ್ಧಕ್ಕೆ ನುಗ್ಗುತ್ತಾರೆ. ಆಗೇನಾಗ್ತದೆ, ತಮ್ಮ ಶಕ್ತಿ ಮೀರಿ 80 ವರ್ಷದ ಆ ಒಂದು ವಯಸ್ಸಿನಲ್ಲಿ ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತಾರೆ. ಕೊನೆಗೂ ಆ ಒಂದು ಗಿಲಾನಿ ಸೋದರರ ಒಂದು ಕುತಂತ್ರದಿಂದ ಅವರು ಸೆರೆಯಾಳಾಗ್ತಾರೆ. ಆಗ ದುರಂತ ಅಂತಂದರೆ ಅವರು ಶಿರಚ್ಛೇದನ ಮಾಡಿ ಆ ಯುದ್ಧವನ್ನು ಸಮಾಪ್ತಿ ಮಾಡ್ತಾರೆ. ಇನ್ನೇನು ಅಳಿದುಳಿದಂತಹ ಸೈನಿಕರು ವಿಜಯನಗರಕ್ಕೆ ಹಿಂತಿರುಗಿ ಬರ್ತಾರೆ. ಅದು ದುರಂತ ಅಂದರೆ ವಿಜಯನಗರದ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ವಿಜಯನಗರದ ಹೆಸರಿನಲ್ಲೇ ಇದೆ ಎಂದು ಸೋಲನ್ನು ಕಾಣದಂತಹ ಒಂದು ಸಾಮ್ರಾಜ್ಯದ ಜನಗಳ ಭಾವನೆ ಹೇಗಿತ್ತು ಅಂದರೆ ವಿಜಯನಗರ ಯಾವುದೇ ಯುದ್ಧಕ್ಕೆ ಹೋದರೂ ಗೆದ್ದೇ ಬರ್ತದೆ ಅಂತ. ಈ ರಕ್ಕಸ ತಂಗಡಿ ಯುದ್ಧದಲ್ಲಿ ಕೂಡ ಗೆದ್ದೇ ಬರ್ತದೆ ಅಂಥೇಳಿ ಕುತೂಹಲದಿಂದ ಕಾಯ್ತಿದ್ದಂಥ ಜನರಿಗೆ ಸಿಡಿಲು ಬಡಿದಂತೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಸೈನಿಕರು ಹೇಳ್ತಾರೆ, ಇಲ್ಲ ಅಳಿಯ ರಾಮರಾಯರು ಹೋದರು ನಾವು ಸೋತ್ವೆ ಅಂಥೇಳಿ. ನೋಡಿ, ಅಲ್ಲಿಂದ ಯುದ್ಧವನ್ನು ಗೆದ್ದಂತಹ 5 ಜನ ಸುಲ್ತಾನರು ಹಂಪೆಗೆ ಬಂದು ಅಲ್ಲಿರುವಂತಹ ಎಲ್ಲ ಸಂಪತ್ತನ್ನು ದೋಚಿ ಅಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೆ ಸರಿಸುಮಾರು 6 ತಿಂಗಳ ಕಾಲ ಅದನ್ನು ಸುಟ್ಟು ಹಾಕ್ತಾರೆ ಅಂತನ್ನುವಂತಹ ಇತಿಹಾಸನ ಓದಿದ್ದೀವಿ. ಅಷ್ಟೊಂದು ಅದ್ಧೂರಿಯಾಗಿ ಮೆರೆದಿದ್ದಂತಹ ಸಾಮ್ರಾಜ್ಯ ಸುಟ್ಟು ಕರಕಲಾದ ನಂತರ ಅಲ್ಲಿ ಸರಿಸುಮಾರು ಒಂದು 300 ವರ್ಷಗಳ ಕಾಲ ಯಾರೂ ಆ ಒಂದು ವಿಜಯನಗರ ಸಾಮ್ರಾಜ್ಯ ಅಲ್ಲಿತ್ತು ಅಂತಲೇ ಮರೆತು ಹೋಗ್ತಾರೆ. ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಬ್ಬ ಮುಖ್ಯಸ್ಥ ಬಂದು ಹಂಪಿಯ ಬಗ್ಗೆ ವಿದೇಶದಲ್ಲಿ ಓದಿದಂತಹ ಆ ಒಬ್ಬ ವಿದೇಶಿಗ ಅಲ್ಲಿ ಬಂದು ನೋಡಿದಾಗ ದಿಗ್ಭ್ರಮೆಗೊಂಡು ಅದನ್ನು ಮತ್ತೆ ಪುನಃಸ್ಥಾಪಿಸಲು ತನ್ನ ಪ್ರಯತ್ನವನ್ನು ಮಾಡ್ತಾನೆ. ನೋಡಿ, ಇತಿಹಾಸ ಹೇಳಿದ್ದು ಅಷ್ಟೇ, ನಮ್ಮ ರಾಜರು ಯಾವುದೇ ಥರ ಹೇಳಿತನದಿಂದ ಸೋತಿದ್ದಲ್ಲ, ಕುತಂತ್ರದಿಂದ ಸೋತಿದ್ದು ಅಂತ. ಕುತಂತ್ರದಿಂದ ಸೋತರು, ಕುತಂತ್ರದಿಂದಲೇ ತಮ್ಮ ಎಲ್ಲ ರಾಜ್ಯವನ್ನು ಕಳ್ಕೊಂಡಂತಹ ನಮ್ಮ ವೀರ ಯೋಧರನ್ನು ಒಂದು ಸ್ಮರಿಸುತ್ತಾ ಈ ಒಂದು ಎಪಿಸೋಡ್ನ ನಾವು ಮಾಡಿದ್ವಿ. ಹಾಗಾದರೆ ಹಂಪೆಯ ಕಥೆ ಹೀಗಾಗಿದ್ದರೆ ಇನ್ನೂ ಎಷ್ಟೋ ಒಂದು ಸಾಮ್ರಾಜ್ಯಗಳು ನಾಶವಾಗಿದ್ದು ಹೇಗೆ ಅಂತ ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೇನೆ. ಯುದ್ಧದ ಪ್ರಕಾರ, ಯುದ್ಧದ ನಿಯಮದ ಪ್ರಕಾರ ಯಾವುದೇ ಒಂದು ರಾಜ್ಯವನ್ನು ನಾವು ಗೆದ್ಕೊಂಡ್ರೆ ಆ ರಾಜ್ಯವನ್ನು ಆ ರಾಜನಿಂದ ಕಪ್ಪು ಕಾಣಿಕೆ ತಗೋಬೇಕು, ಒಂದು ಇಲ್ಲ ಅಂತಂದರೆ ಆ ರಾಜ್ಯ ಭಾರ ಮಾಡಬೇಕು. ಆದರೆ ಇಲ್ಲಿ ಯಾವುದೇ ಒಂದು ಯುದ್ಧದ ನಿಯಮ ಆಗಲಿಲ್ಲ. 5 ಜನ
ಸುಲ್ತಾನರ ಒಂದು ದಾಳಿಗೆ ತುತ್ತಾಗಿದ್ದಂಥ ಹಂಪೆ ಬಗ್ಗೆ ನಾವು ಕೇಳಿದ್ವಿ. ತದನಂತರ 5 ಜನ ಸುಲ್ತಾನರ ಪರಿಸ್ಥಿತಿ ಏನಾಯಿತು ಅಂತಂದರೆ, ಆ ಸಂಪತ್ತು ಹೇಗಾಯಿತು ಅಂದರೆ, ಅಲ್ಲಿರುವಂಥರ ಜನರ ಕಣ್ಣೀರ ಶಾಪ 5 ಜನ ಸುಲ್ತಾನರ ಮನಸ್ಥಿತಿಯನ್ನೇ ಬದಲಾಯಿಸ್ತು. ಅವರವರಲ್ಲೇ ಒಳಜಗಳ ಹುಟ್ಟುಕೊಂಡು ಅವರವರು ಶತ್ರುಗಳಾದರು. ಆ ಸಂಪತ್ತನ್ನು ಸಮಪಾಲು ಮಾಡಿಕೊಳ್ಳಲು ವಿಫಲರಾಗಿ ಅವರವ್ರ ನಡುವೆ ಒಳಜಗಳ ಆಯಿತು. ನೋಡಿದ್ರಲ್ಲ, ಈ ಒಂದು ದುರಂತ ಕಥೆಯನ್ನು ನೋಡಿದ್ವಿ. ಇನ್ನೂ ಮುಂದಿನ ಎಪಿಸೋಡ್ಗಳಲ್ಲಿ ಇದೇ ತರಹದ ಇನ್ನೂ ಎಷ್ಟೋ ದುರಂತ ಕಥೆಗಳನ್ನು ಹೇಳಬಯಸ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರವೇ ನಮಗೆ ಶ್ರೀರಕ್ಷೆ. ಉತ್ತಿಷ್ಟ ಭಾರತ.